ಸ್ಟೀಲ್ ವುಡ್ ಕಟ್ಟರ್ ಯೂಸ್ ಮಾಡ್ತಿರೋದು, ಸ್ಟೀಲ್ MS 180 ಅಂತ. ಅಡಿಕೆ ಮಾತ್ರ ಇದು ಇದು ಲಾಸ್ಟ್ ಇಯರ್ ಹಾಕಿರೋದು ಅಡಿಕೆ ಇದು. ನೋಡಿ ಇದು ಬಂದ್ಬಿಟ್ಟು ಫಿಶ್ ಫೀಡ್ ಇದು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಏನು ಕೆಲಸ ಆಗ್ತಿದೆ, ಸೇಮು ಮೆಣಸಿನ ಬಿಲ್ ಕಟ್ತಾ ಇದ್ದಾರೆ. ಇವಾಗ ಗಂಡಲು ಅಡಿ ಜೋಲ್ ತೆಗಿತಾ ಇದ್ದಾರೆ. ನೋಡ್ಬೋದು ನೀವು, ಆಫ್ ಆ್ಯಂಡ್ ಆನ್ ಇದೆ ಬಿಸಿಲು. ಒಂದು ಅರ್ಧ ಗಂಟೆ ಬಿಸಿಲಿದೆ, ಅರ್ಧ ಗಂಟೆ ಮೋಡ ಇದೆ, ಆದರೆ ಮಳೆ ಬರ್ತಾ ಇಲ್ಲ. ಸಾಯಂಕಾಲ ಮಾತ್ರ ಸ್ವಲ್ಪ, ನಿನ್ನೆ ಸಾಯಂಕಾಲ ಸ್ವಲ್ಪ ಡ್ರಿಸ್ಲಿಂಗ್ ಬಂದಿದ್ದು ಅಷ್ಟೇ. ಬನ್ನಿ ಇದು ನೋಡಿ, ಈ ವರ್ಷದ ರೋಬಸ್ಟ್ ಕ್ರಾಪ್ ಇದೆಲ್ಲ. ಈ ವರ್ಷದ ಟೋಟಲ್ ರೈನ್ಫಾಲ್ ಬಂದ್ಬಿಟ್ಟು 15 inches ಆಗಿದೆ. ಇನ್ನೂ ಆಗಸ್ಟ್ ಇದೆ, ಸೆಪ್ಟೆಂಬರ್ ಇದೆ, 2 ತಿಂಗಳಿಂದ ಹೇಳೋಕ್ಕಾಗಲ್ಲ. ಫಾಸ್ಟ್ ಪಾಸ್ ಮಳೆ ಜಾ ಬರ್ಬೋದು. ಇನ್ನು ಅಡಿ ಜೋಲ್ ತೆಗಿತಾ ಇದ್ದಾರೆ, ಅಲ್ಲಿಗೆ ಹೋಗ್ಬರೋಣ. ಇದು ನೋಡಿ ಬಿಫೋರ್ ಲಾಸ್ಟ್ ಇಯರ್ ಹಾಕಿರೋದು, ಅರೆ ಅಡಿಕೆ ಮಾತ್ರ ಇದು ಇದು ಲಾಸ್ಟ್ ಇಯರ್ ಹಾಕಿರೋದು ಅಡಿಕೆ ಇದು. ನೋಡಿ ಬಿದ್ದೆ ಇಲ್ಲಿ ಏನಂತಂದರೆ ನೋಡಿ, ಇದಿರುತ್ತೆ ಯಾವುದು ತೊಟ್ಲುಗುಂಡಿ ಇರುತ್ತೆ, ನೋಡ್ಕೊಂಬಿಟ್ಟು ನಡಿಬೇಕು. ನಾವು ಬಿದ್ದರೆ ಪರವಾಗಿಲ್ಲ, ಅಪ್ಪ ಎಲ್ಲ ಬಿದ್ದುಬಿಟ್ರೆ ಕಷ್ಟ. ಇಂಥದ್ದೆಲ್ಲ ಇರುತ್ತೆ, ಅಬ್ಸರ್ವ್ ಮಾಡ್ಕೊಂಬರ್ಬೇಕು. ಇದು ನೋಡಿ, ಇದು ಆಲ್ಮೋಸ್ಟ್ ನಿಮಗೆ ಒಂದು 2 ಅಡಿನೇ ಇದೆ ಗುಂಡಿ ಇದು. ಏನು ಪಾಪ ಹೇಳಬೇಕು. ಇದು ನೋಡಿ ಏರ್ಲೇಕಾಯಿ ಅಂತಾರಲ್ಲ ನೋಡಿ, ಇದು ಏರ್ಲೇಕಾಯಿ. ಏರ್ಲೇಕಾಯಿ ಜ್ಯೂಸ್ ಎಲ್ಲ ಮಾಡ್ತಲ್ಲ ಅದ್ರದ್ದು ಇದು. ಹಾಂ ಹಾಂ, ನೋಡಿ ಬಬ್ಲು ತೋರಿಸ್ದ ನೋಡಿ ಅಲ್ಲಿ. ಇದು ಇದು ಬಂದಳಿಕೆ ಅಂತ ಇರುತ್ತೆ. ಬಂದಳಿಕೆ ಅಂತಂದರೆ ಬಂದಳಿಕೆ ಅಂತಾರೆ ಇದಕ್ಕೆ. ನಿಮಗೆ ಅದು ಹೆಂಗೆ ಅಂತಂದರೆ, ಗಿಡ ಮೇಲೆ ಹೋಗ್ಬಿಟ್ರೆ ಗಿಡನೇ ಸಾಯಿಸ್ಬಿಡ್ತದೆ. ಅದನ್ನು ತಗೊಳ್ತಾ ಇರ್ಬೇಕು ನೋಡಿ. ತೆಗಿತಾ ಇದ್ದಾರೆ ನೋಡಿ, ಇದೆಲ್ಲ ತೆಗಿತಾ ಇದ್ದಾನೆ ಈಗ ನೋಡಿ. ಅಜಯ್ ಬಂದ್ಬಿಟ್ಟು ಅಡಿಜೋಲ್ ತೆಗಿತಾ ಇದ್ದಾರೆ. ಅಡಿಜೋಲ್ ಮಾರ್ಚ್ ಟೈಮಲ್ಲಿ ನಾವು ಮರಗಸಿ ಮಾಡಿದ್ವಿ, ಆದರೂ ನೋಡಿ ಅಡಿಜೋಲ್ ಬಂದಿದೆ. ಅದನ್ನು ಪುನಃ ತೆಗೆಸ್ಕೊಳ್ತಾ ಇದ್ದೀವಿ ಅಡಿಜೋಲ್ನೆಲ್ಲ. ಈ ಲೆಕ್ಕದಲ್ಲಿ 2ನೇ ಸತಿ ಮರಗಸಿ ಮಾಡ್ದಂಗೆ ಆಗ್ತಾ ಇದೆ. ಟೋಟಲ್ 20 ಅಡಿ ಏಣಿ ಎಲ್ಲಿ ತಂಗ ಅಲ್ಲಿ ತಂಗ ತೆಗಿತೀವಿ. ಇಲ್ಲಿ ನೋಡಿ ಒಂದು ಮರ ಬಿದ್ದುಬಿಡಿದೆ ಗಿಡದ ಮೇಲೆ, ದೊಡ್ಡದು ಉದ್ದದು. ಹುಡ್ಕಟ್ರಲ್ಲಿ ಕಟ್ ಮಾಡ್ಕೊಂಬರೋಣ. ಈ ಹುಡ್ಕಟ್ರೆ ಹೋಗಿ ತೊಗೊಂಬಂದ್ಬಿಡೋಣ. ಇಲ್ಲಿ ನೋಡಿ ಅರಬೇಕಲ್ಲ, ನಾಟಿಗೆ ಬಿಟ್ಟಿದ್ದು ಫಸ್ಲು ಜಾಸ್ತಿಯಾಗಿ ಬೆಂಡಾಗಿ ಬಂದಿದೆ. ಇಲ್ಲಿ ಕವೆ ಕವೆ ಕೊಟ್ಟು ಇಟ್ಟಿದ್ದಾರೆ ನೋಡಿ ಅದ್ರ ಮೇಲೆ. ನಾನು ಆಗಲೇ ಬಿದ್ದನಲ್ಲ ನೋಡಿ, ಇದೆ ಇದೇ ಥರ ಚರಂಡಿ ಅದು ನೋಡಿ. ಇದೆ ನೋಡಿ ಇಲ್ಲಿ, ಇದು ತೊಟ್ಲುಗುಂಡಿ ಅಂತಾರೆ. ಇದು ಸ್ಟೀಲ್ ವುಡ್ ಕಟ್ರ ಯೂಸ್ ಮಾಡ್ತಿರೋದು, ಸ್ಟೀಲ್ MS 180 ಅಂತ. ಇದು ಬಂದುಬಿಟ್ಟು ನಮ್ಮ ಓನ್ ಯೂಸಿಗೆ ಯೂಸ್ ಮಾಡ್ತಿರೋದು. ಇದು ನಿಮಗೆ ಕಮರ್ಷಿಯಲ್ ಆಗಿ ಮರ ಕಟ್ ಮಾಡ್ತೀವಿ, ದೊಡ್ಡದಾಗಿ ಕಾಂಟ್ರ್ಯಾಕ್ಟ್ ಮರ ಕಾಂಟ್ರ್ಯಾಕ್ಟ್ ತೊಗೊಂಡು ಕಟ್ ಮಾಡ್ತೀವಿ ಅಂದರೆ ಅದಾಗಲ್ಲ. ಇದು ನಮ್ಮದು ಓನ್ ಯೂಸಿಗೆ ತೊಗೊಂಡಿರೋದು. ಒಂದು ಸಾಮಾನ್ಯ ದಪ್ಪದ ಮರೆಲ್ಲ ಕುಯ್ಬೋದು ಇದರಲ್ಲಿ. ಬನ್ನಿ ಹೋಗೋಣ ಈಗ, ಇದರಲ್ಲಿ ನಾನೇ ಅಪ್ಪ ನಾನೇ ಕಟ್ ಮಾಡೋದು. ಬನ್ನಿ ತೋರಿಸ್ತೀನಿ ಹೇಗೆ ಅಂತ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಈಗ. ಇದು 1 ನಿಮಿಷದಲ್ಲೇ ಆಗೇ ಬಿಡ್ತು. ಅದೇ ಕಡೆಯದಾಗಿದ್ರೆ ಒಂದು ಇಲ್ಲೊಂದು 15-20 ನಿಮಿಷ ಬೇಕಿತ್ತು ನೋಡಿ. ಎಲ್ಲ ಕೆಲಸನೂ ಕಲ್ತಿರ್ಬೇಕು, ಆಗಲೇ ನಾವು ನಮ್ಮ ಕೆಲಸದವ್ರಿಗೆ ಹೇಳ್ಕೊಡ್ಬೋದು ಹಿಂಗೆ ಮಾಡ್ಬೋದು ಅಂತ. ಇಲ್ಲಾಂತರ ಕಷ್ಟ ಆಗ್ಬಿಡುತ್ತೆ ನೋಡಿ. ಇಷ್ಟು ದೊಡ್ಡ ಮರನ ಕುಯ್ಯೋಕ್ಕಾಗಲ್ಲ, ಯಾಕೆಂತಂದರೆ ಇದು ಬ್ಲೇಡೇ ಸಾಕಾಗಲ್ಲ. ಮತ್ತು ಅಷ್ಟು ಕುಯ್ಬೋದು, ಆದರೆ ಟ್ಯಾಲೆಂಟ್ ಅಷ್ಟು ಇರಬೇಕು. ಯಾಕೆಂದರೆ ನಾವು ವರ್ಷದಲ್ಲಿ ಖಾಲಿ 1 ಗಂಟೆ ಓಡಿಸೋದಿರ್ಬೋದು ಅಷ್ಟೇ. ನಾವು ಇಲ್ಲಿ ಇದು ಭಾರಿ ದೊಡ್ಡ ಮಿಷಿನ್ ಇದ್ರೆ ಮಾತ್ರ ಕ್ಲೀನಾಗಿ ಕುಯ್ಕೋಬೋದು. ನೋಡಿ ಇಂಥದ್ದೆಲ್ಲ ಕುಯ್ಬೋದು ನಾವು, ನೋಡಿ ಇಂಥ ಮರೆಲ್ಲ ಕುಯ್ಕೋಬೋದು ನಾವು ಆರಾಮ್ಸೆ ನೋಡಿ. ಎಲ್ಲ ಇದು ಎಲ್ಲ ಗಿಣಿ ತಿಂದಿರೋದೀಗ, ಅದೆಲ್ಲ ಕೆಳಗೆ ಹಾಕಿದೆ. ಏನು ಅಂತಂದರೆ ಮಳೆಗಾಲದಲ್ಲಿ ತಿನ್ನೋಕ್ಕೆ ನೋಡಿ, ಇದೆಲ್ಲ ತಿಂದಿದೆ ನೋಡಿ. ಇದೆಲ್ಲ ಮಳೆಗಾಲದಲ್ಲಿ ತಿನ್ನೋಕ್ಕಾಗಲ್ಲ, ಯಾಕಂದರೆ ಒಂದು ಸಪ್ಪೆ ಇರುತ್ತೆ, ಇನ್ನೊಂದು ಬಂದುಬಿಟ್ಟು ನಿಮಗೆ ಶೀತ ಆಗಿಬಿಡುತ್ತೆ. ನೋಡೋಣ ತಿಂದು, ಶೀತ ಆದರೆ ನಾಳೆ ಹೇಳ್ತೀನಿ. ನೋಡಿ ಹೇಗಿದೆ, ಥರ ಲೈಟ್ ಚೂರು ಉಳಿದೆ, ಸಪ್ಪೆ ಇದೆ. ಏನು ಪಾಪ ಎಲ್ಲ ಚಿಗುರ್ತು ನೋಡೋದು, ಸಪೋಟ ಆ್ಯಪಲ್ ಆ್ಯಪಲ್ ಅದು ಏನು ಗೊತ್ತಾ, ಎಲೆ ಉದುರಿಸ್ಬೇಕಂತ ಅದ್ರದ್ದು. ಈಗ ನೋಡಿಲ್ಲಿ ಇದು ಆ್ಯಪಲ್ ಗಿಡ ಇದೆಯಲ್ಲ, ಇದು ನೋಡಿ ಮುಟ್ಟಲು ಉದುರುತ್ತೆ ನೋಡಿಲ್ಲಿ, ನೋಡಿಲ್ಲಿ ಇದು ಉದುರುತ್ತೆ ನೋಡಿ. ಇದೆಲ್ಲ ಅದು ಉದುರಿಸ್ಬೇಕಂತೆ ಪಾಪ ಎಲೆ, ಆಗಲೇ ಹೊಸ ಚಿಗುರು ಬರೋದಂಥದ್ದು. ಅವತ್ತು ನಾನು ಉದುರಿಸಿದ್ದೆ ನೋಡೋದು. ಏ ಬಿಡ ಬಿಡ ಹಂಗೆ ಮಾಡಿ ಅಷ್ಟೇ, ಹಂಗೆ ಉದುರಿಸ್ಬೇಕು ನೋಡಿ. ಅವತ್ತು ಅವತ್ತು ಫುಲ್ಲು ಎಲೆ ಹೆಂಗೆ ಮಾಡಿದೆ ಅಂತಂದರೆ, ಇಲ್ಲಿ ನೋಡಿ ಇಲ್ಲಿ ಕಾಣಿಸುತ್ತಲ್ಲ, ಫುಲ್ ಎಲೆ ಉದುರಿಸ್ಬಿಟ್ಟು ಫುಲ್ ಬರೀ ಕಡ್ಡಿ ಮಾತ್ರ ಬಿಟ್ಟಿದೆ ನೋಡಿ. ಈಗ ಫುಲ್ ಚಿಗುರು ಬಿಟ್ಟಿದೆ ಇಲ್ಲಿಂದ. ಈಗ
ಅರೆ ಇದು ಕಸಿ ಕಟ್ಟಿದ್ರಿಂದ ಪಾಪ ಕೆಳಗೆ ನೋಡ್ತಾ ಇರ್ಬೇಕು ನಾವು, ಕೆಳಗೆ ಬರಕ್ ಬಿಡ್ಬಾರ್ದು. ನೋಡಿ ಇದು ಬಂದ್ಬಿಟ್ಟು ಫಿಶ್ ಫೀಡ್, ಇದು ಕೆರೆಗೆ ಫಿಶ್ ಫೀಡ್ ಹಾಕೋಣ. ಲಾಸ್ಟ್ ಟೈಮ್ ನೋಡಿದ್ರಲ್ಲ ವ್ಲಾಗಲ್ಲಿ ಮರಿ ಬಿಟ್ಟಿದ್ವಿ, ಆಮೇಲೆ ಇದು ಫೀಡ್ ಹಾಕ್ತಾ ಇದ್ವಿ. ಈ ಫೀಡ್ ನಿಮಗೆ ಬಂದ್ಬಿಟ್ಟು ಹಾರ್ಟಿಕಲ್ಚರ್ ಕಾಲೇಜ್ ಹತ್ರ ಸಿಗುತ್ತೆ. ಅವ್ರದ್ದೆ ಬನ್ನಿ, ಈಗ ಹಾಕಿ ಬಂದ್ಬಿಡೋಣ. ಸತ್ತು ಎಷ್ಟು ದಿನ ಆಯ್ತು ಪಾಪ ಹಾಕ್ದೆ? ಒಂದು ವಾರ ಆಯಿತು, ಒನ್ ವೀಕ್ ಆಗಿದೆ. ಆದರೆ ಏನಂತಂದ್ರೆ ನಾವು ಬಿಟ್ಟಿದ್ದು ಗ್ರಾಸ್ ಕ್ರಾಪು, ಹುಲ್ಗಂಡೆ ಮೀನು, ಅದು ಹುಲ್ ತೊಗೊಂಡು ಹುಲ್ ತಿಂದೇ ಸರ್ವೆ ಆಗೋದು. ಬನ್ನಿ ನೋಡಿ ಹಾಕ್ತಾ ಇದ್ದೀವಿ, ಕೊಡಪ್ಪ ಚಿಕ್ಕದು ಬಂದ್ಬಿಟ್ಟು. ಹಾಂ ನೋಡಿ ಚಿಕ್ಕದೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು ಇಲ್ಲಿ ನೋಡಿ. ಈಗ ಸ್ವಲ್ಪ ವೆಯ್ಟ್ ಮಾಡಬೇಕು, ಯಾಕೆಂದರೆ ಅದು ಅಭ್ಯಾಸ ಇಲ್ಲಲ್ಲ ಹಾಕಿ. ನೋಡಿ ಎಲ್ಲ ಫಿಶ್ ಬಂದು ತಿಂತಾ ಇದೆ ನೋಡಿ, ಈಗ ಜಾಸ್ತಿ ದೊಡ್ಡದಿಲ್ಲ, ಚಿಕ್ಕ ಚಿಕ್ಕ ಫಿಶಸ್ಸು ನೋಡಿ. ನೋಡಿ ಅಣ್ಬೆ ನೋಡಿ, ಹಿಂಗಿರುತ್ತೆ ಅಣ್ಬೆ, ಇಲ್ಲಿಂದ ಹಿಂಗೆ ತಕ್ಕೋಬೇಕು ನೋಡಿ. ಇದು ಇವತ್ತು ಬೆಳಿಗ್ಗೆ ಹುಟ್ಟಿರೋದು ಇದು. ಏ ಬಾಬಾ, ಹೌದೌದು. ಬನ್ನಿ ಈಗ ಕಮೆಂಟ್ ಓದೋಣ. ಈಗ ಅವ್ರು ಹೇಳ್ತಾ ಇದ್ದಾರೆ, ಅಮೀರ್ ರಾಜ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಟೈಮ್ ನೀವು ಮೈಸೂರಿಗೆ ಹೋಗೋದಾದ್ರೆ ಫ್ರೆಶ್ ಕ್ಯಾಚ್ ಸೀ ಫುಡ್ ರೆಸ್ಟೋರೆಂಟ್ ಇದೆ, ಅಮೇಝಿಂಗ್, ಟ್ರೈ ಮಾಡಿ ಅಂತ ಶೋಸ ಟ್ರೈ ಮಾಡ್ತೀನಿ. ಮತ್ತು ಚಂದ್ರಕಲ್ ಅವರು ಮೆಸೇಜ್ ಮಾಡಿದ್ದಾರೆ, ಗುಡ್ ಇನ್ಫಾರ್ಮೇಶನ್ ಬ್ರದರ್, ಫುಡ್ ಲುಕ್ಸ್ ಡಿಲಿಷಿಯಸ್, ಹ್ಯಾಪಿ ಟು ಯುವರ್. ಸೆಪ್ಟೆಂಬರ್ಲಿ ನೀವು ರೈಡ್ ಹೋಗ್ತಿದ್ದೀರಾ, ಅವರ್ ಫೇವ್ರೇಟ್ ಅಂತ, ಫೇವ್ರೇಟ್ ಮೋಟೋ ಬ್ಲಾಗ್ ಅಂತ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಎಲ್ಲರೂ ವೆಯ್ಟ್ ಮಾಡ್ತೀರಿ, ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ರೈಡ್ ಬರ್ತಾ ಇದೆ, ಮತ್ತು ಆ ರೈಡ್ ಜೊತೆ ನೀವು ನಮ್ಮ ಜೊತೆ ಜಾಯ್ನ್ ಆಗಿ. ಮತ್ತು ಕೌಶಿಕ್ ಕುಟ್ಟಪ್ಪ ಅಂತ ಮಾಡಿದ್ದಾರೆ, ಹೆಲೋ ಕಾರ್ತಿಕ್, ವಾಟ್ ಈಸ್ ಯುವರ್ ಥಾಟ್ ಆನ್ ನೆಕ್ಸ್ಟ್ ಇಯರ್ ಪೇಪರ್ ಹೀಲ್ಡ್ ಅಂತ. ಹೀಲಿಂಗ್ ಎಲ್ಲ ಭಾರಿ ಚೆನ್ನಾಗಿದೆ, ಬಯೋ20 ಯೂಸ್ ಮಾಡಿದ್ವಿ, ಭಾರಿ ಚೆನ್ನಾಗಿದೆ. ದರ್ಶನ್ ಮಾಡಿದ್ದಾರೆ, ಹಾಯ್ ಬ್ರೋ, ಥ್ಯಾಂಕ್ ಫಾರ್ ಯುವರ್ ಸಜೆಷನ್ ರಿಗಾರ್ಡಿಂಗ್ ಪೇಪರ್ ಅಂತ. ಮತ್ತು ಆಕ ಸೂಪರ್ ಲೈಕ್ಡ್ ಅಂತ. ಮತ್ತು ಜೈ ಕುಮಾರ್ ಅಂತ, ಸೂಪರ್ ಸರ್ ಅಂತ ಮಾಡಿ, ಥ್ಯಾಂಕ್ ಯು. ಗೌರೀಶ್ ಅಂತ, ಹಾಯ್ ಅಣ್ಣ, ಗ್ರೇಟ್ ಬ್ಲಾಗ್ ಅಂತ, ಥ್ಯಾಂಕ್ ಯು ವೆರಿ ಮಚ್. ಮತ್ತು ಡಾಕ್ಟರ್ ಸಾಯಿಲ್ ಬಗ್ಗೆ ಹೇಳಿ ಅಂತ, ಡಾಕ್ಟರ್ ಸಾಯಿಲ್ ಒಳ್ಳೆ ಪ್ರಾಡಕ್ಟ್ ನೀವು ಯೂಸ್ ಮಾಡೋದು ಅರ್ಕನಟ್ಟಿಗೆಲ್ಲ, ಡೂ ಎಂಟರ್ಟೈನ್ ಫಾರ್ಮಸೆಡ್ ಅಂತ, ಶೋರ್ ಅದ್ರ ಬಗ್ಗೆ ಅಪ್ಡೇಟ್ ಇರುತ್ತೆ. ವಿಜಯ್ ಕುಮಾರ್ ಅಂತ, ಸೂಪರ್ ಬ್ರೋ ಅಂತ, ಥ್ಯಾಂಕ್ ಯು ವೆರಿ ಮಚ್. ಮತ್ತು ಗುರು ಪ್ರಸಾದ್, ಸೂಪರ್ ಬ್ರೋ ಅಂತ, ಥ್ಯಾಂಕ್ ಯು. ಮುರಳಿ ಏನ್ ಮಾಡಿದ್ದಾರೆ, ಹಾಯ್ ಕಾರ್ತಿಕ್, ಐ ಆಮ್ ವೇಟಿಂಗ್ ಫಾರ್ ಯುವರ್ ಮೋಟೋ ವ್ಲಾಗ್ ಅಂತ, ಥ್ಯಾಂಕ್ ಯು ವೆರಿ ಸರ್, ಕಮಿಂಗ್ ಸೂನ್ ಅಂತ ರಿಪ್ಲೈ ಮಾಡಿದ್ದೀನಿ ಅವರಿಗೆ. ಹುಸೇನ್ ಅವ್ರು ಮಾಡಿದ್ದಾರೆ, ಸರ್ ಬಯೋ20 ಈಗ ಸ್ಪ್ರೇ ಮಾಡಬಹುದಾ ಅಂತ. ಸರ್ ಬಯೋ20 ಈಗ ಸ್ಪ್ರೇ ಮಾಡೋಕೆ ಹೋಗಬೇಡಿ, ಯಾಕೆಂದರೆ ಮಾರ್ಚ್ ಏಪ್ರಿಲ್ ಮೇ ಬೆಸ್ಟ್ ಟೈಮ್ ಬಯೋ20 ಸ್ಪ್ರೇ ಮಾಡೋಕ್ಕೆ, ಈಗೇನಿದ್ರು ಬೋರ್ಡಪ್ ಮಾಡಬೇಕಷ್ಟೇ. ಮಂಜುನಾಥ್ ಮಾಡಿದ್ದಾರೆ, ಥ್ಯಾಂಕ್ ಯು ಫಾರ್ ರಿಪ್ಲೈಯಿಂಗ್ ಕಮೆಂಟ್ ಅಂತ. ಮತ್ತು ಒಂದು ವಿಡಿಯೋ ಮಾಡಿ ಗಾಂಧಾರಿ ಮೆಣಸ್ ಬಗ್ಗೆ ಅಂತ ಹೇಳಿದ್ದಾರೆ. ಸಾತ್ವಿಕ್ ಶೆಟ್ಟಿ ಅಂತ ಒಬ್ಬರು ಮಾಡಿದ್ದಾರೆ, ಸರ್ ನಿಮ್ಮ ಜೊತೆ ರೈಡಿಗೆ ಜಾಯ್ನ್ ಆಗ್ಬೋದಾ ಅಂತ. ಸರ್ ಈಗ ನಾವು ಹೋಗ್ತಿರೋ ಲಾಂಗ್ ರೈಡು, 24 ಡೇಸ್ ತನಕ ರೈಡ್ ಆಗುತ್ತೆ. ನೆಕ್ಸ್ಟಿಗೆ ಬೇಕಾದ್ರೆ ಫಸ್ಟ್ ಶಾರ್ಟ್ ರೈಡ್ ಮಾಡೋಣ, ಒಂದು ಒಂದು ದಿನ ಎರಡು ದಿನ ಮಾಡೋಣ, ಆಮೇಲೆ ನಮಗೂ ನಿಮಗೆ ಚೆನ್ನಾಗಿ ಗೊತ್ತಾದ ಲಾಂಗ್ ರೈಡ್ ಮಾಡ್ಬೋದು. ಯಾಕೆಂತಂದರೆ ಲಾಂಗ್ ರೈಡ್ ಡಿಪೆಂಡ್ ಹೆಂಗೆ ನೀವು ಹೆಂಗೆ ರೈಡ್ ಮಾಡ್ತೀರಾ, ಹೆಂಗೆ ನಮ್ಮ ಜೊತೆ ಇರ್ತೀರಾ ಎಲ್ಲ ಡಿಪೆಂಡ್ ಆಗುತ್ತೆ. ಯಾಕೆಂದರೆ ಒಂದು ದಿನ ಎರಡು ದಿನ ಆದರೆ ಓಕೆ, ಇದು ಬಂದ್ಬಿಟ್ಟು 24 ಡೇಸು, ನಾವು ಫಸ್ಟ್ ಡೇಯಿಂದ ನಾವು ಹೆಂಗೆ ಇರ್ತೀವಿ 24 ಡೇಸ್ ತನಕ ಹಂಗೆ ಇರಬೇಕಾಗುತ್ತೆ. ಫಸ್ಟು ಚಿಕ್ಕ ರೈಡ್ ಮಾಡೋಣ, ಆಮೇಲೆ ಡಿಸೈಡ್ ಮಾಡೋಣ ಲಾಂಗ್ ರೈಡ್ ಹೋಗ್ಬೋದಾ ಏನು ಅಂತ. ರೈಡಿಂಗ್ ಮಾತ್ರ ಬರಲೇಬೋದು 100%. ಮನೋಜ್ ಅವರು ಹೇಳಿದ್ದಾರೆ, ವಿಂಡಿ ಆ್ಯಪ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಶೋರ್. ಯಶೋಧರ್ ಅಂತ ಒಬ್ಬರು ಮೆಸೇಜ್ ಮಾಡಿದ್ದಾರೆ, ಗುಡ್ ಈವ್ನಿಂಗ್ ಸರ್, ಐ ನೀಡ್ ಯುವರ್ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಸರ್, ಪ್ಲೀಸ್ ಲೆಟ್ ಮೀ ನೋ ಹೌ ಕುಡ್ ಐ ಟಾಕ್ ಟು ಯು ಸರ್, ಪ್ಲೀಸ್ ಲೆಟ್ ಮೀ ನೋ ಅಂತ. ನಾನು ನಿಮ್ಗೆ ಒಂದ್ಸರಿ ಹೇಳಿದ್ದೇನೆ, ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿ ಅಂತ, ರಿಪ್ಲೈ ಮಾಡ್ತೀನಿ ಅಂತ. ರಿಪ್ಲೈ ಮಾಡಿದ್ದೆ ಅಂದ್ಕೊಳ್ತೀನಿ ನಾನು. ಅವಿನಾಶ್, ಕೆಸರು ಗದ್ದೆ ಕ್ರೀಡಾಕೂಟಕ್ಕೆ ಬನ್ನಿ ಸರ್ ಬ್ರೋ ಅಂತ ಹೇಳಿದ್ದಾರೆ. ಸರ್ ಮೋಸ್ಟ್ ಪ್ರಾಬ್ಲಮ್ ಮುಗೀತು ಅಂದ್ಕೊಳ್ತೀನಿ, ಗೊತ್ತಾಯ್ತು, ಕೊಡ್ಗೇರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು ಕೆಸರು ಗದ್ದೆ ಕ್ರೀಡಾಕೂಟ, ಭಾರಿ ಸಕ್ಸಸ್ಫುಲ್ ಆಯಿತು, ನಾನು ಭಾರಿ ಅಪ್ಡೇಟ್ ನೋಡ್ತಾ ಇದ್ದೆ. ಶಿವಮ್ ಅಂತ ಮಾಡಿದ್ದಾರೆ, ಹಾಯ್ ಬ್ರೋ ಅಂತ, ಹಾಯ್. ಮತ್ತು ಇದರಲ್ಲಿ ಎಷ್ಟೋ ಜನ ನಾನು ಕಮೆಂಟಲ್ಲಿ ಬೆಳಿಗ್ಗೆನ ಓದಿದ್ದೀನಿ, ಬೆಳಗಿನ ಬ್ಲಾಗಲ್ಲಿ ನೋಡಿದ್ದೀನಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಮೆಸೇಜ್ ಮಾಡಿದರು, ಪ್ರೀತಾಶೋಕ್ ಅವರು ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಅವ್ರದ್ದು ನನ್ನ ಬ್ಲಾಗ್ನ ಫಾಲೋ ಮಾಡ್ತಾ ಇದ್ದಾರಂತೆ, ಮತ್ತು ಅವ್ರಿಗೆ ಏನಂದರೆ ಚಂದ್ರಗಿರಿ ಪ್ಲ್ಯಾಂಟ್ಸು ಮಳೆಗಾಲದಲ್ಲಿ ಹಣ್ಣಾಗ್ತಾ ಬರ್ತಾ ಇದೆ, ಅದನ್ನ ಹೆಂಗೆ ನಾವು ಪ್ಲಕ್ ಮಾಡಿಸ್ಬೋದು ಏನು ಅಂತ ಕೇಳ್ತಾ ಇದ್ದಾರೆ. ಮೇಡಮ್ ನೀವು ಒಂದು ಕೆಲಸ ಮಾಡಿ, ಏನಂತಂದರೆ ಈಗ ಚಿಗುರಿರುತ್ತಲ್ಲ, ಚಿಗುರು ಮಾಡಬೇಕಾದ್ರೆ ಅವ್ರಿಗೊಂದು ಗೋಣಿ ಚೀಲ ಕಟ್ಕೊಳ್ಳೋಕೆ ಹೇಳಿ, ಅದರಲ್ಲಿ ಯಾವುದೇ ಹಣ್ಣಾಗಿದೆ ಕುಯ್ಕೊಂಡು ಚೀಲ ಹಾಕೊಂಡ್ಬಿಟ್ರೆ ಆಯಿತು ಅಷ್ಟೇ. ಈಗ ಅದಕ್ಕೆ ಇನ್ನೇನಿಲ್ಲ, ಈಗ ಬಿಟ್ಟರೆ ಅದೇನಾಗುತ್ತೆ ಅಂತಂದರೆ ಉದುರಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ನೀವು ಅದೇ ಬೆಸ್ಟ್ ಪ್ಲಾನ್ ಹೇಳಿದ್ರಲ್ಲ, ಚಿಗ್ರು ಮಾಡಬೇಕಾದ್ರೆ ಗೋಣಿ ಚೀಲ ಕಟ್ಬಿಟ್ಟು ಆ ಕಾಫಿನ ಕುಯ್ಕೊಂಡ್ಬಿಟ್ಟು ಹಾಕ್ಬಿಡಿ ಅಷ್ಟೇ. ಚಿಕ್ಕ ವಿಡಿಯೋ ಆದರೂ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್. ನೆಕ್ಸ್ಟ್ ವ್ಲಾಗ್ ಸಿಗೋಣ, ಥ್ಯಾಂಕ್ ಯು.